ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪಪ್ಪೀಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್. ಸೊ ಆಫ್ಟರ್ ಲಾಂಗ್ ಟೈಮ್, ಅಂದರೆ ಆಫ್ಟರ್ 15 ಡೇಸ್ ನಂತರ ನಾನು ವೀಡಿಯೋ ಹಾಕ್ತಿದ್ದೀನಿ. ಬಿಕಾಸ್ ನಾವು ಊರಿಗೆ ಹೋಗಿದ್ವಿ ಓಟ್ಗೋಸ್ಕರ ಅಂತ. ಬಟ್ ಬರಬೇಕಾದ್ರೆ ಐ ಹ್ಯಾಡ್ ಫೀವರ್, ಕೋಲ್ಡ್ ಎಲ್ಲ, ಬಿಕಾಸ್ ವೆದರ್ ಚೇಂಜ್ ಆಗುತ್ತೆ ಅಲ್ವಾ. ಸೊ ಇಲ್ಲಿದ್ದು ಬೆಂಗಳೂರು ವೆದರ್ ಮತ್ತು ಮಂಗಳೂರು ವೆದರ್ ಟೋಟಲಿ ಚೇಂಜ್ ಆಯಿತು, ಅದಕ್ಕೋಸ್ಕರ ಸಿಕ್ಕಾದೆ. ಮಂಗಳೂರಲ್ಲಂತೂ ತುಂಬಾ ಸೆಕೆ. ಅಯ್ಯೋ ದೇವರೇ, ಸೆಕೆ ಅಂದರೆ ತುಂಬಾ ಸೆಕೆ, ಅದಕ್ಕಿಂತ ಬೆಂಗಳೂರು ಸೆಕೆ ಆಗ್ಬೋದು, ಅಷ್ಟೊಂದು ಸೆಕೆ ಇತ್ತು. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಾನು ತೆಗೆದಿರೋದು ನಾವು ಬೆಂಗಳೂರಿಂದ ಮಂಗಳೂರಿಗೆ ಹೋಗುವ ಟೈಮಲ್ಲಿ. ಸೊ ನಾವು ಸಕಲೇಶ್ಪುರ ಹೋಗಿದ್ವಿ. ಸೊ ಅಲ್ಲಿದೊಂದು ಸಣ್ಣ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇದು ಕಾಫಿ ತೋಟ, ಸೊ ಎಸ್ಟೇಟ್ ಅಂತ ಹೇಳ್ತಾರಲ್ವ, ಹಾಗೆ ಇದು ಕಾಫಿ ಎಸ್ಟೇಟ್. ಸೊ ಅದರಲ್ಲಿ ಕಾಫಿ ಇತ್ತು, ಕಾಫಿ ಇತ್ತು ಅಂದರೆ ಇವಾಗ ಹಾಗೆ ಮುಗ್ದಿದಂತೆ. ಸೊ ಇವಾಗಿನ್ನು ನೀವು ಆಗಬೇಕಷ್ಟೇ. ಸೊ ನೋಡಿ, ಹಲಸಿನ ಹಣ್ಣು. ಸೊ ನಾವು ಅಲ್ಲಿಂದ ಹಲಸಿನ ಹಣ್ಣು ತಂದು ಬಂದಿದ್ವಿ. ಸೊ ನಾವು ಅದರಲ್ಲಿ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ವಿ. ಬಟ್ ಸ್ನ್ಯಾಕ್ಸ್ ಅಂದರೆ ತಿಂಡಿ ಮಾಡಿದ್ವಿ. ಬಟ್ ನಾನು ವೀಡಿಯೋ ಸ್ವಲ್ಪ ಸ್ವಲ್ಪ ತೆಗೆದಿದ್ದೀನಿ. ಸೊ ನೆಕ್ಸ್ಟ್ ಯಾವಾಗಾದರೂ ಹಾಕ್ತೀನಿ ಆ ವೀಡಿಯೋನ. ಬಟ್ ಹುಷಾರಿದ್ದಿಲ್ಲ, ಅದಕ್ಕೋಸ್ಕರ ವೀಡಿಯೋನ ಏನೂ ನಾನು ಮಾಡಿರಲಿಲ್ಲ. ಸೊ ಯಾ, ನೋಡಿ ಎಷ್ಟೊಂದು ಗ್ರೀನರಿ ಆಗಿದೆ ಸಕಲೇಶ್ಪುರ, ತುಂಬಾ ಚೆನ್ನಾಗಿತ್ತು. ಬಟ್ ಅಲ್ಲಿ ಕೂಡ ಅಷ್ಟೊಂದು ಬಿಸಿಲು ಅಂತ ಇದ್ದಿಲ್ಲ, ನಾರ್ಮಲ್ ಇತ್ತು, ಪರವಾಗಿಲ್ಲ. ಸೊ ಬಟ್ ಮಂಗಳೂರಲ್ಲಂತೂ ತುಂಬಾ ಸೆಕೆ ಹಾಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಯಾಕೆಂದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕ್ತೀನಲ್ವ, ನಿಮಗದು ಫಸ್ಟಾಗಿ ಸಿಗುತ್ತೆ ಅಂತ. ಆಯಿತಾ? ಸೊ ಇದು ಕಾಫಿ ಪ್ಲ್ಯಾಂಟ್ ಅಲ್ಲಿ ಏನಿದೆ ನೋಡಿ, ಅದರದ್ದು ಹೂವಂತೆ. ಸೊ ತುಂಬಾ ಚೆನ್ನಾಗಿತ್ತು. ಸ್ಮೆಲ್ ಅಂತ, ಸ್ಮೆಲ್ ಒಂಥರ ಕಾಫಿ ಕಾಫಿ ಥರ ಸ್ಮೆಲ್ ಇತ್ತು. ಸೊ ನಾನಂತೂ ಫಸ್ಟ್ ಟೈಮ್ ನೋಡ್ತಿರೋದು ಈ ಥರ ಕಾಫಿದು ಹೂವೆಲ್ಲ. ಸೊ ಆಮೇಲೆ ನಾವು ಅಲ್ಲಿಂದ ಹೊರಟು ಮೂಡಿಗೆರೆ ಹತ್ರ ನಾವು ಲಂಚ್ ಮಾಡಿದ್ವಿ. ಅಲ್ಲೊಂದು ಹೋಟೆಲ್ ಇತ್ತು, ಮೈಂಡ್ ಹೋಟೆಲ್ ಅಂತೆ. ಸೊ ಅಲ್ಲಿ ಹೋಗಿ ನಾವು ಫಿಶ್ ಕರಿ ಮತ್ತು ಫಿಶ್ ಫ್ರೈ ಮತ್ತು ವೈಟ್ ರೈಸ್ ಊಟ ಮಾಡಿ ಮತ್ತು ನಾವು ಅಲ್ಲಿಂದ ಹೊರಟ್ವಿ. ಸೊ ಇವಾಗ ನಾನು ತೋರಿಸ್ತಿರೋದು ಎಲ್ಲ ಕಾಫಿ, ಅಂದರೆ ನಾವು ಬರಬೇಕಾದ ದಾರಿಯೆಲ್ಲ ಆ ಕಡೆ ಈ ಕಡೆ ಎಲ್ಲ ಕಾಫಿ ಇದ್ದು ಎಲ್ಲ ಇರೋದು ಸಕಲೇಶ್ಪುರ ಮೂಡಿಗೆರೆ ಆ ರೂಟಲ್ಲೆಲ್ಲ ಬರಬೇಕಾದ್ರೆ. ಸೊ ಅದು ಕಾಫಿ ಗಿಡ ಆ ಕಡೆ ಈ ಕಡೆ ಎಲ್ಲ ಇದ್ದಿದ್ದು. ಸೊ ಅದರಲ್ಲಿದ್ದಂತಹ ಹೂವು ತುಂಬ ಚೆನ್ನಾಗಿ ಕಾಣ್ತಿತ್ತು, ನಾನು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿತ್ತು. ಆ್ಯಂಡ್ ನಾವು ಮನೆಗೆ ರೀಚ್ ಆದ್ವಿ ಆಲ್ಮೋಸ್ಟ್ 4:30 ಅಷ್ಟೊತ್ತಿಗೆ. ಆ್ಯಂಡ್ ಇದು ಮನೆಯಲ್ಲಿದ್ದಂತಹ ತರಕಾರಿಗಳು, ಇದು ಸೌತೆಕಾಯಿ ಮತ್ತೇನಪ್ಪ ಕ್ಯುಕ್ಯುಂಬರ್ ಅದೆಲ್ಲ ಗಿಡ ಇತ್ತು. ಸೊ ಅದನ್ನು ಜಸ್ಟ್ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಇದು ನಮ್ಮ ಮನೆನೋ ಈ. ಸೊ ಇಲ್ಲಿ ನಿಮಗೊಂದು ಕ್ಯುಕ್ಯುಂಬರ್ ಕಾಣಿಸುತ್ತೆ, ನಾನದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ, ಅದು ಕಾಣೋದಿಲ್ವಾ ಅಂತ ಗೊತ್ತಿಲ್ಲ. ಸೌತೆಕಾಯಿ, ಇದಕ್ಕೂ ಕೂಡ ಸೌತೆಕಾಯಿ ಹೇಳ್ತಾರೆ ಅನಿಸುತ್ತೆ ಕನ್ನಡದಲ್ಲಿ. ಯಾ, ಸೌತೆಕಾಯಿ. ಇನ್ನೊಂದು ಮಂಗಳೂರು ಸೌತೆ, ಒಂದು ಮಂಗಳೂರು ಸೌತೆ, ಇನ್ನೊಂದು ಸೌತೆಕಾಯಿ ಹಾಗೆ. ಆಮೇಲೆ ನಾನು ನನ್ನ ಫ್ರೆಂಡ್ ಥ್ರೂ ಕೇಕ್ ಆರ್ಡರ್ ಮಾಡಿದ್ದೆ. ಸೊ ಅವಳದು ಕೇಕ್ ಬೇಕ್ ಮಾಡ್ತಾಳೆ ಮನೆಯಲ್ಲೇ. ಸೊ ಅಲ್ಲಿಂದ ನಾನು ಕೇಕ್ ಆರ್ಡರ್ ಮಾಡಿದ್ದೆ, ಹೇಗಿದ್ದು ನೋಡೋಣ ಅಂತ ಹಿಂಗೆ ಸುಮ್ಮನೆ. ಸೊ ತುಂಬ ಚೆನ್ನಾಗಿತ್ತು. ಅವಳದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ವಲ್ಸ್ ಬೇಕ್ ಅನಿಸುತ್ತೆ, ನಂಗೆ ಗೊತ್ತಿಲ್ಲ, ನಾನು ಹಾಕ್ತೀನಿ ಇಲ್ಲಿ ಏನಂತ. ಆ್ಯಂಡ್ ಇದು 26th ಡೇ ನಾನು ಊಟಕ್ಕೆ ಹೋಗಿದ್ದೆ ನಮ್ಮೂರಿಗೆ, ಮಂಜೇಶ್ವರಕ್ಕೆ. ಸೊ ಇದು ನಮ್ಮ ಇದೆಲ್ಲ ನಮ್ಮ ಫ್ರೆಂಡ್ಸ್ ಅಂದರೆ ಎಲ್ಲ ನಮ್ಮ ನೇಬರ್ಸ್. ಸೊ ನಾನು ಫಸ್ಟ್ ಹೋಗಿ ರೀಚ್ ಆಗಿದ್ದೆ, ಮತ್ತು ಆಂಟಿ ಮತ್ತು
ಅತ್ತಿಗೆ ಕೂಡ ಬಂದರು. ಸೊ ಅವತ್ತು ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಗೊತ್ತಿರಲಿಲ್ಲ ಅವ್ರಿಗೆ ನಾನು ವೀಡಿಯೋ ಮಾಡ್ತಿರೋದು. ಹಾಗೆ ಸೊ ನೋಡಿ, ಎಲ್ಲರದೊಂದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಹಾಗೆ. ಆ್ಯಂಡ್ ಅಲ್ಲಿಂದ ಮತ್ತೆ ಸೀದಾ ಮನೆಗೆ ಹೋದೆ ಮಂಜೇಶ್ವರದಲ್ಲಿ. ಆ್ಯಂಡ್ ಮನೆಗೆ ಹೋಗಿ ಅಲ್ಲಿ ಅವರು ಹೂ ತೆಗಿತಿದ್ರು, ಹೂ ಕೊಟ್ಟರು ನನಗೆ, ಅದನ್ನು ತಗೊಂಡು ನಾನು ಮನೆಗೆ ಬಂದೆ. ಸೊ ಸಂಜೆ ಅಷ್ಟೊತ್ತಿಗೆ ನಾನು ಮನೆಗೆ ಬಂದಿದ್ದು. ಆ್ಯಂಡ್ ಇದು ಹೈವೇ ನಮ್ಮದು, ಮಂಜೇಶ್ವರ ತಲಪಾಡಿ ಮಂಜೇಶ್ವರ ಅಂದರೆ ಕಸರಗೋಡ ಹೈವೇ ಇದು. ತುಂಬಾ ಚೆನ್ನಾಗಾಗಿದೆ, ತುಂಬ ಝೈ ಅಂತ ಹೋಗಿ ಝೈ ಅಂತ ಬರ್ಬೋದು, ಅಷ್ಟೊಂದು ಚೆನ್ನಾಗಾಗಿದೆ ಇವಾಗ ರೋಡ್. ಆ್ಯಂಡ್ ನಾನು ಹೋಗಬೇಕಾದ್ರೆ ಬಸ್ಸಲ್ಲಿ ಹೋಗಿದ್ದು, ಆಮೇಲೆ ಅಲ್ಲಿಂದ ಮತ್ತೆ ಗಡಿಯಲ್ಲಿ ಹೋಗಿದ್ದು. ಸೊ ಇದನ್ನು ನೋಡಬಹುದು ಮಾಡ ಅಂತ. ಇದು ನಂದು ಬಸ್ ಸ್ಟಾಪ್. ಸೊ ಇಲ್ಲಿಂದ ನಾವು ನಡ್ಕೊಂಡೆಲ್ಲ ಹೋಗೋದು ಮನೆಗೆ. ಸೊ ಇಲ್ಲಿ ಜಾತ್ರೆ ನಡೀತೈತೆ ಇವಾಗ. ಸೊ ಆವಾಗ ನಾನು 26th ತಿದ್ದಲ್ವ ವೀಡಿಯೋ, ಸೊ ಅವಾಗೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ರು. ಸೊ ಇಷ್ಟು ಈ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದರಲ್ಲಿ ಏನೂ ಅಷ್ಟೊಂದು ಇನ್ಫಾರ್ಮೇಷನ್ ಏನಿಲ್ಲ. ಸೊ ಜಸ್ಟ್ ಹೀಗೆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿತ್ತು. ಆ್ಯಂಡ್ 4 ಹಾಲಿಡೇಸಲ್ಲಿ ಅಂದರೆ ನಾ ಊರಿಗೆ ಹೋಗಿದ್ವಿ ಅಲ್ವಾ. ಸೊ ಆವಾಗ ಸ್ವಲ್ಪ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದನ್ನು ನಾನಿಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದು ಪುನರ್ಪಲ್ಲಿ ಗಿಡ. ಸೊ ನಾವೊಂದು ಚರ್ಚ್ಗೆ ಹೋಗಿದ್ವಿ, ಅಲ್ಲಿ ಪೂಜೆ ಇತ್ತು. ಸೊ ಆವಾಗ ಅಲ್ಲಿ ಜಿತ್ತೋರು ನೋಡಿ ಅಲ್ಲಿಂದ ಪುನರ್ಪುಳಿಯನ್ನು ತೆಗೆದಿದ್ದಾರೆ. ಸೊ ಇದು ಚೆನ್ನಾಗಾಗುತ್ತೆ, ಅದರ ಶರ್ಬತ್ ಆ್ಯಂಡ್ ಅದರ ಒಳಗಡೆ ಹಣ್ಣಿರುತ್ತೆ, ಅದು ತಿನ್ಬೋದು. ಆ್ಯಂಡ್ ಅದರ ಸಿಪ್ಪೆ ಏನಿದೆ ನೋಡಿ, ಅದರಲ್ಲಿ ಶರ್ಬತ್ ಮಾಡ್ಬೋದು. ಆ್ಯಂಡ್ ಅದು ಒಣಗಿಸಿ ಲಾಂಗ್ ಟೈಮ್ ಕೂಡ ಇರ್ತೀವಿ. ಈವನ್ ಪುನರ್ಪುಳಿ ಸಾರು ಕೂಡ ಮಾಡ್ತೀವಿ. ಇದು ಚಿಕ್ಕ ಗಿಡ ಅಂದರೆ ತುಂಬಾ ಗಿಡ ಇತ್ತಲ್ಲಿ, ಫ್ರೂಟ್ಸ್ ಇದೆಲ್ಲ, ಹಣ್ಣಿದೆಲ್ಲ. ಯಾ ಅಷ್ಟೇ ಈ ವಿಡಿಯೋದಲ್ಲಿ, ಮತ್ತೇನಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಸ್ವಲ್ಪನೇ ವಿಡಿಯೋ ಮಾಡಿದ್ದು ನಾನು. ಯಾ ಇದು ಫಿಶ್, ಅದು ಅವ್ರು ಹಿಡಿಲಿಕ್ಕೆ ಹೋಗಿದ್ದರು. ಸೊ ಚಿಕ್ಕ ಚಿಕ್ಕದ ಫಿಶ್ ಸಿಕ್ಕಿದ್ದು ಅಷ್ಟೇ ಅಷ್ಟೇ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ, ಆಯಿತಾ? ಸೊ ಅಷ್ಟು ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.